ಏನೋ ಎಸ್ಬಿಡು ಹೋದ್ರಲ್ಲೋ ಯಾರ ಅವರೆಲ್ಲ ನೋಡು ಏನು ಅಂತ. ಏಯ್ ಅವ್ ಯಾವನೋ ಗೊತ್ತಿಲ್ಲ ಎಷ್ಟು ಹೋಗಿದ್ದೇನೆ, ಇದನ್ನೆಲ್ಲ ನಾವ್ಯಾಕೆ ನೋಡ್ಬೇಕು ಎಸ್ಸಿ ಆಚೆಗೆ. ಏನಿದೆ ನೋಡು, ನಾವ್ಯಾಕೆ ನೋಡ್ಬೇಕು ಅನ್ನನ್ ಮಕ್ಳು ಯಾರು ಅಂತಾನೆ ಗೊತ್ತಿಲ್ಲ, ನಮ್ಗೂ ಇದಕ್ಕೂ ಸಂಬಂಧನೇ ಇರಲ್ಲ. ಎಸ್ಸಿ ಆಚೆ ಸುಮ್ಸುಮ್ನೆ ಯಾಕೆ ಕೊಡ್ತಾರೆ, ಏನೋ ಇರುತ್ತೆ. ಅವ್ರು ಏನೋ ಗೊತ್ತಪಡಿಸೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಕಣೋ. ಅದೇ ಇದು ತಗೋ ನೋಡು. ಅಲ್ಲ ಕಣೋ, ಇದ್ರೊಳಗೆ ಬಾಂಬೆನಾರು ಇಟ್ಬೋದಾ? ಹೌದೌದು, ನಾವು ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಮಿನಲ್ಸ್ ಅಲ್ವಾ, ಅದಕ್ಕೆ ನಮ್ನ ಮುಗಿಸೋದಕ್ಕೆ ಸ್ಕೆಚ್ಚು. ಹೆನ್ವಲಪ್ಪಲ್ಲಿ ಬಾಂಬ್ ಇರುತ್ತಾ? ಇವಾಗ ಏನೋ ಮೊಬೈಲ್ ಎಲ್ಲ ಬಾಂಬ್ ಇಡ್ತಾರೆ, ಇನ್ನು ಹೆನ್ವಲಪ್ಪಲ್ಲಿ ಇಡಲ್ವಾ? ಹಾಗೇನು ಇರಲ್ಲ, ತೆಗೆದು ನೋಡು. ಫೋಟೋಸ್ ಕಣೋ. ಏನ್ ಫೋಟೋಸ್? ಇಂದು ಗೀತ ಅವ್ರದ್ದು ಮದುವೆ ಫೋಟೋಸ್. ನನ್ ಫೋಟೋ ನನಗೆ ಯಾಕೆ ಕಳಿಸ್ತಾರೆ, ಯಾರಿರ್ಬೋದು? ಒಟ್ನಲ್ಲಿ ಅವನು ನಮ್ ಮದುವೆ ಕಳ್ಸಿದ್ವಲ್ಲ ಆ ಫೋಟೋಗ್ರಾಫರ್ ಅಂತೂ ಅಲ್ಲ, ಯಾರು ಅಂತಾನು ಗೊತ್ತಾಗ್ತಿಲ್ವಲ್ಲ. ಅಕ್ಕಿ, ಮೋಸ್ಟ್ಲಿ ನಿನ್ನ ಆನಿವರ್ಸರಿಗೆ ಇದೇ ಗಿಫ್ಟ್ ಇರಬೇಕು ಅವ್ರ ಕಡೆಯಿಂದ. ಏನು ಮೂವಿಂಗ್ ಕಾರ್ ಅಲ್ಲಿ ಗಿಫ್ಟ್ ಕೊಟ್ಟು ಹೋಗ್ತಾರಾ? ಗಾಡಿ ಸೈಡ್ಗೆ ಹಾಕೋ. ಯಾಕೆ? ನೀನು ಈ ಫೋಟೋಸ್ ನೋಡ್ಬೇಕು. ನಮ್ಮ ಮದುವೆ ಫೋಟೋಸ್ ಎಷ್ಟೆಲ್ಲ ನೋಡಿಲ್ಲ ನಾನು. ಅಲ್ಲಪ್ಪ, ಇದು ಬೇರೆ ಫೋಟೋಸ್ ತೋರಿಸು. ಹಾಗೆ ಗಾಡಿ ಸೈಡ್ಗೆ ಹಾಕೋ ಹೇಳ್ತೀನಿ. ಏನ್ ಹೇಳು? ತಗೋ ನೋಡು. ಏನೋ ಇದು ನೋಡು. ಪೊಲೀಸ್ ಸ್ಟೇಷನ್ ಒಳಗಡೆ ನಾವು ಹೋಗಿದ್ದೀವಿ, ಹೊರಗಡೆ ತಾನೇ ನಿಂತಿರೋದು. ಇಲ್ಲಿಗಾದ್ರೂ ಯಾಕೆ ಕರ್ಕೊ ಬಂದೆ? ಕೆಲ್ಸ ಇದೆ. ಪಿಂಕಿ, ನಿನ್ಗೆ ಗೊತ್ತ ತಾನೆ, ಮೊದ್ಲೇ ನನ್ಗೆ ಈ ಪೊಲೀಸ್ ಸ್ಟೇಷನ್ ಒಂದು ಸಿಕ್ಕಾಪಟ್ಟೆ ಭಯ. ಇಲ್ಲಿ ಕರ್ಕೊಂಬಂದಿದ್ಯಲ್ಲ ನನ್ನ. ಲಕ್ಕಿ ದತ್ತ ಕಂಪ್ಲೇಂಟ್ ಕೊಟ್ರೆ ಆಗೇನ್ ಮಾಡ್ತೀಯ? ಆ ಪೊಲೀಸ್ ಸ್ಟೇಷನ್ ಬರ್ಲೇಬೇಕಲ್ವಾ? ಅದು ಮುಂದಿನ ಮಾತು ಕಣೆ ಪಿಂಕಿ. ಅವರು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ನಾವೇ ತಪ್ಪು ಮಾಡಿರೋದು ಅಂತ ಕಂಡು ಹಿಡಿಯೋದಕ್ಕೆ ತುಂಬಾ ಟೈಮ್ ಇದೆ. ಅಲ್ಲಿವರೆಗೂನಾದ್ರೂ ನಾವು ನೆಮ್ಮದಿಯಾಗಿರ್ಬೋದು ತಾನೆ? ಏನ್ ನೋಡಿದ್ರೆ ಸರೆಂಡರ್ ಆಗೋಣ ಅನ್ನೋ ತರ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಪಿಂಕಿ, ಬೇಕಾದ್ರೆ ನೀನ್ ಹೋಗಿ ಸರೆಂಡರ್ ಆಗು, ನನ್ನ ಹೆಸರು ಮಾತ್ರ ಹೇಳ್ಬೇಡ. ಮೇಡ, ನೀನ್ ಜೈಲ್ ಹೋದ್ರೆ ನಿನ್ನ ಬಿಡಿಸ್ಕೊಂಡ್ ಬರಕ್ಕೆ ನಿನ್ ಗಂಡ ಇದಾರೆ, ಆದ್ರೆ ನನಗೆ ಯಾರ ಇದಾರೆ? ಮೊದ್ಲೇ ನಿಮ್ ಮನೆಯವ್ರಿಗೆ ನನ್ನ ಕಂಡ್ರಾಗೋದಿಲ್ಲ, ಇವ್ರು ಜೈಲಲ್ಲೇ ಬಿದ್ಕೊಳ್ಳಿ ಅಂತ ಸುಮ್ಮನಾಗ್ಬಿಡ್ತಾರೆ ಅಷ್ಟೇ. ಈ ಜೈಲು ಬಿಳಿ ಬಟ್ಟೆ ಮುದ್ದೆ ಮರೆಯೋ ಕೆಲ್ಸ. ಅಯ್ಯಮ್ಮ ತಾಯಿ, ನನಗ್ ಬಿಡಮ್ಮ, ನಾನ್ ಹೊರಟೆ. ಅಮ್ಮ ನಿಂತ್ಕೋ, ನಾನು ಏನಾದ್ರು ಹೇಳದ್ನ ಸರೆಂಡರ್ ಆಗೋದಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ನನಗೆ ನಾಸೇನೆ. ನಾವು ಜೈಲಿಗೆ ಹೋಗೋದು ಮತ್ತೆ ಇನ್ ಯಾಕೆ ಕರ್ಕೊಂಬಂದೆ ಇಲ್ಲಿಗೆ? ನಾವು ಜೈಲಿಗೆ ಹೋಗೋದ್ರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ. ತಪ್ಪಿಸ್ಕೋಬೇಕು ಅಂದ್ರೆ ನಾವು ಪೊಲೀಸ್ನವರಿಂದ ಆದಷ್ಟು ದೂರ ಇರ್ಬೇಕು. ಅದು ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರನೇ ಕರ್ಕೊಂಡ್ ಬಂದಿದೀಯಾ? ನಾವು ಪೊಲೀಸ್ರಿಂದ ದೂರ ಹೋಗೋದಲ್ಲಮ್ಮ, ಅವರು ಎಷ್ಟೇ ದೂರ ಹೋದ್ರು ಹುಡ್ಕೊಂಡ್ ಬರ್ತಾರೆ.
ಆದ್ರೆ ಪೊಲೀಸರಿಂದ ದೂರ ಹೋಗಬೇಕಾಗಿರೋದು ಆ ಲಕ್ಕಿ ದತ್ತ. ಅದನ್ನ ತಡೆಯೋದಕ್ಕೋಸ್ಕರನೇ ನಾವು ಇಲ್ಲಿಗೆ ಬಂದಿರೋದು. ಅವರು ಪೊಲೀಸ್ ಸ್ಟೇಷನ್ ಗೆ ಬಂದ್ರು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಬಾರದು. ಹಾಗೇನಾದ್ರು ಪ್ಲಾನ್ ಮಾಡಿ ನಾವು ಅವರನ್ನು ತಡಿಬೇಕು. ಏನೋ ಇದು ನಿಂದು ಸೋನಲ್, ಇದು ಎಂಗೇಜ್ಮೆಂಟ್ ಫೋಟೋಸ್. ಅದು ಗೊತ್ತು ಅವ್ರ ಕೈ ಹೇಗೆ ಸಿಕ್ತು ಅಂತ? ಅದೇ ಗೊತ್ತಾಗ್ತಿಲ್ಲ ಕಣೋ. ಇಷ್ಟು ದಿನ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ವಿ. ಇವಾಗ ನೋಡ್ರೆ ಮೂರನೇ ವ್ಯಕ್ತಿ ಗೊತ್ತಾಗಿದೆ. ಹೋಗ್ಲಿ, ಅವ್ರು ಯಾರು ಅಂತ ನೋಡಿದ್ಯಾ? ಹೆಲ್ಮೆಟ್ ಹಾಕಿದ್ರಲ್ಲೋ, ಹೇಗ್ ಗೊತ್ತಾಗುತ್ತೆ ಯಾರ ಕೈಗೆ ಸಿಕ್ಕಿರ್ಬೋದು? ಎಲ್ಲ ಕಾಪಿ ಸೋನಾಲಿ ಹತ್ರ ಇತ್ತು, ನಾನು ಒಂದು ಇಸ್ಕೊಂಡಿಲ್ಲ. ಅದ್ ಹೇಗ್ ಬೇರೆಯವ್ರ ಕೈ ಸಿಕ್ತು? ಬೇರೆಯವ್ರ ಕೈ ಸಿಕ್ತು ಅನ್ನೋದೆಲ್ಲ ಇಂಪಾರ್ಟೆಂಟ್, ಯಾರ ಕೈ ಸಿಕ್ಕಿದೆ ಅಂತ ತಿಳ್ಕೊಬೇಕು, ಅದ್ ಇಂಪಾರ್ಟೆಂಟ್. ಅವ್ರು ಅದನ್ನ ಏನಕ್ಕೆ ಯೂಸ್ ಮಾಡ್ಕೋತಾರೋ ಏನೋ. ಯಾರ ಕೈಗೆ ಸಿಕ್ಕಿರ್ಬೋದು ನೋಡಮ್ಮ, ನಾನ್ ಮಾತಾಡಿದ್ರೆ ಆ ಲಕ್ಕಿ ಗೊತ್ತಾಗೋಗುತ್ತೆ. ನಾನು ಹೇಳ್ಕೊಟ್ಟಂಗೆ ಹೇಳು. ಯಾರೋ ಹಲೋ ಹಲೋ ಲಕ್ಕಿ, ಅವಾರ್ಯೋ? ಯಾರಿದು ಗೊತ್ತಾಗಕ್ಕೆ ನೀ ನನ್ನ ನೋಡಿದ್ರೆ ತಾನೆ, ಯಾಕೆಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ವಲ್ಲ. ಗೊತ್ತಾಗಿರ್ಬೇಕಲ್ವಾ ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ರು ಅಂತ. ಏಯ್, ಯಾಕೋ ಕಿಡ್ನಾಪ್ ಮಾಡಿದ್ರಿ? ಯಾರೋ ನೀವಲ್ಲ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡಮ್ಮ. ನನಗೆ ಗೊತ್ತಾಗ್ಬೇಕು ಯಾರು ನೀವು, ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ರಿ? ಯೂಸ್ ಇಲ್ಲ ತಿಳ್ಕೊಂಡು, ವೇಸ್ಟ್ ಆಫ್ ಟೈಮ್. ನನಗೆ ಗೊತ್ತಾಗ್ಬೇಕಷ್ಟೇ. ತಿಳ್ಕೊಂಡು ಏನ್ ಮಾಡ್ತೀಯಾ? ನಿನ್ ಮಾಡಿ ತಪ್ಪು ಅಂತ ಅರ್ಥ ಮಾಡಿಸ್ಬೇಕಲ್ವಾ? ನಾವ್ ಮಾಡ್ತಾ ಇರದೆ ತಪ್ಪು, ಅದೇ ನಮ್ ಜೀವನ. ನಾವ್ ಮಾಡೋ ಕೆಲ್ಸಗಳು ತಪ್ಪು ಅಂತ ನಮ್ಗೆ ಗೊತ್ತಿದ್ರು ಕೆಲಸ ಮಾಡ್ತೀವಿ, ಅದನ್ನ ನೀನೇನು ಅರ್ಥ ಮಾಡಿಸೋದು? ಏಯ್, ನನ್ನ ತಂಡಕ್ಕೆ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕಲ್ವಾ ನಿಂಗೆ? ನಮ್ ತಂಡಕ್ಕೆ ಬಂದ್ರೆ ನಿನಗೇನಾಗುತ್ತೆ ಅಂತ ಈಗ ಆಲ್ರೆಡಿ ನಿನ್ಗೆ ಗೊತ್ತಾಗಿರ್ಬೇಕಲ್ಲ. ಈಗ ನಿನ್ ಕೈಲಿ ಫೋಟೋ ಇದೆಯಲ್ಲ, ಅದನ್ನ ಕಳಿಸಿದ್ದೆ ಯಾರು? ನಾವು. ಮತ್ತೆ ಆ ಮಹೇಶ ಹೇಳಿದ್ನಲ್ಲೇ, ಅವ್ರನ್ನ ತಡೆಯೋದಕ್ಕೆ ಒಂದ್ ಪ್ಲಾನ್ ಇದೆ ಅಂತ ಹೇಳ್ದ. ಆದ್ರೆ ಅವ್ನ್ ಹೇಳಿದ ಪ್ಲಾನ್ ವರ್ಕೌಟ್ ಆಗ್ಬೇಕಲ್ವಾ? ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಮತ್ತೆ ಅವನ್ ಹೇಳಿದಾಗ ಅಂತ ಒಪ್ಕೊಂಡೆ? ಒಪ್ಕೊಂಡೆ. ಆದ್ರೆ ಅವನ್ ಮೇಲೆ ಡಿಪೆಂಡ್ ಆಗಿರೋಕ್ ಆಗಲ್ಲ. ನಾವು ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ವಾ? ಏನ್ ಪ್ಲಾನು? ಅವ್ರೇನಾದ್ರೂ ಮಹೇಶ್ ನಿಂದ ಮಿಸ್ ಆಗಿ ಬಂದ್ರೆ ನಾವಿಲ್ ತಡಿತೀವಿ. ಹೇಗೆ? ಅವ್ರು ಬಂದಾಗ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು, ನೋಡ್ರಪ್ಪ ನಾವು ಲಕ್ಕಿಲ್ಲ, ಕಿಡ್ನಾಪ್ ಮಾಡಿಸಿಲ್ಲ, ದಯವಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಕೇಳ್ಕೋಬೇಕಾ? ಕಂಪ್ಲೇಂಟ್ ಕೊಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಬೇಕು. ಆದ್ರೆ ನಾವೇ ಕಿಡ್ನಾಪ್ ಮಾಡಿದ್ದು ಅಂತ ಅವ್ರ ಮುಂದೆ ಒಪ್ಕೋಬೇಕು. ಅಯ್ಯಯ್ಯೋ, ಹುಚ್ಚಿದ್ಯಾ ನಿನಗೆ? ನೀ ನನ್ನ ಜೈಲ್ಗೆ ಕಳ್ಸೇ ಕಳಿಸ್ತೀಯ. ಸಿಕ್ಸ್ ಇದನ್ ಮಾಡದೆ ಹೋದ್ರು ಹೋಗೇ ಹೋಗ್ತೀವಿ. ಅದಕ್ಕೆ ನನ್ ಡಿಸಿಷನ್ ಕರೆಕ್ಟ್ ಆಗಿದೆ. ಏನ್ ಸರಿಯಾಗಿದೆ ನಿನ್ ತಲೆ? ಅವ್ರ ಮುಂದೆ ಹೋಗಿ ನಾವೇ ಕಿಡ್ನಾಪ್ ಮಾಡಿರೋದು ಅಂದ್ರೆ ಸುಮ್ನೆ ಇದ್ಬಿಡ್ತಾರ ಅವರು? ಇರೋ ತರ ಮಾಡ್ಬೇಕು. ನಾವು ತಪ್ಪು ಒಪ್ಕೋಬೇಕು. ಅವ್ರ ಮುಂದೆ ಚಿಕ್ಕವರಾದ್ರೂ ಪರವಾಗಿಲ್ಲ, ನಮಗೇನು. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ್ದು ಅಷ್ಟೇ ತಾನೆ? ನಾವು ನಿಜ ಹೇಳಿದ್ರೆ ಅವ್ರು ಉಳಿಸ್ತಾರ? ಪ್ರಯತ್ನ ಪಡೋಣ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ನೋಡು, ನಾನು ಅವ್ರ ಮುಂದೆ ತಪ್ಪನ್ನ ಒಪ್ಕೋತೀನಿ, ಆದ್ರೆ ಅವರು ನನ್ ಮೇಲೆ ಕಂಪ್ಲೇಂಟ್ ಕೊಡ್ಬಾರ್ದು. ಹಾಗ ನೀನೇನಾದ್ರೂ ನಾಟಕ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ಅದ್ ಹೇಗ್ ಮಾಡ್ತೀಯೋ ಯೋಚನೆ ಮಾಡು. ನಾನ್ ಅದನ್ನ ಯೋಚನೆ ಮಾಡ್ಬೇಕಾ? ಏ, ನಾನು ಕನ್ವಿನ್ಸ್ ಮಾಡೋದು, ನಾಟಕ ಮಾಡೋದು ಎಲ್ಲ ನನಗೂ ಹೊಸ್ತೇನೆ. ಯಾವ್ದೋ ದೇವಸ್ಥಾನದಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದೀನಿ ಅಂತ ನೀನ್ ತಿಳ್ಕೊಂಡಿದ್ಯಾ? ಆದ್ರೆ ಅದೆಲ್ಲ ನಮ್ಗೆ ಗೊತ್ತಿದೆ. ಯಾರು ನೀನು? ಈ ವಿಷಯ ನಿನಗೆ ಗೊತ್ತಾಯ್ತು? ಅದನ್ನ ತಿಳ್ಕೊಳ್ಳೋದೇ ಅಲ್ವಮ್ಮ ನಮ್ಗಳ ಕೆಲ್ಸ. ಈ ಫೋಟೋಸ್ ಹೇಗ್ ಸಿಕ್ತು ನಿಂಗೆ? ಅದ್ರ ಉದ್ದೇಶ ನನಗಿರ್ಲಿಲ್ಲ, ಅದನ್ನ ತಿಳ್ಕೊಳ್ಳೋ ಹಾಗೆ ಮಾಡಿದ್ದೆ ನೀನು. ನಾನು ಕೇಳಿದ ಈ ಫೋಟೋಸ್ ಹೇಗ್ ಸಿಕ್ತು ಅಂತ? ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೇಕಾಗಿಲ್ಲ, ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡು. ನಿನ್ನ ಕಿಡ್ನಾಪ್ ಮಾಡಿದ್ವು, ಏನಾದ್ರೂ ಟಾರ್ಚರ್ ಕೊಟ್ವಾ? ನೀನು ನಮ್ ವಿರುದ್ಧನೇ ಕಂಪ್ಲೇಂಟ್ ಕೊಡಕ್ ಹೊರಟಿದ್ಯಲ್ಲ,
ಇದ್ ಸರಿನಾ? ಏಯ್, ನಿನ್ನ ಸುಮ್ಮನೆ ಬಿಡಲ್ಲ, ಕಂಪ್ಲೇಂಟ್ ಕೊಟ್ಟು ಕಂಬಿ ಎನ್ಸೋಕ್ ಮಾಡ್ತೀನಿ. ಲೋ ಮರಿ, ನೀನ್ ಅನ್ಕೊಂಡಂಗ್ ಮಾಡ್ತೀಯ ಅಂತಾನೆ ನಿನಗೆ ಫೋಟೋ ಕಳ್ಸಿರೋದು. ಫೋಟೋಸ್ ಕಳ್ಸಿದ ತಕ್ಷಣ ಸುಮ್ಮನೆ ಆಗ್ತೀನಿ ಅಂತ ಅನ್ಕೊಂಡ್ಯ? ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ. ಆ ಫೋಟೋನ ಕಳ್ಸಿರೋದು ಆ ಕಡೆ ನಿನ್ ಹೆಂಡತಿ, ಈ ಕಡೆ ನಿನ್ ಲವ್ವರ್ ಜೊತೆ. ಅದೇ ನಾನು ನನ್ನ ಹೆಂಡತಿರು ರವಿಚಂದ್ರನ್ ತರ ಕಾಣಿಸ್ತಿದ್ಯಾ ನೋಡ್ಕೊಂಡ್ ಕೂತ್ಕೋ ಅಂತ ಅಲ್ಲ, ನಿನ್ನ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ ಅಂತ ಗೊತ್ತುಪಡಿಸೋದಕ್ಕೆ. ಏನ್ ಭಯನ? ನಮ್ ಮುಂದಿನ ಪ್ಲಾನ್ ಕೇಳಿದ್ರೆ ಭಯ ಭಯ ಬಿದ್ದೋಗ್ತೀಯ. ನಿನ್ ಹೆಂಡತಿ ಜೊತೆ ಇರೋ ಫೋಟೋನ ನಿನ್ ಲವರ್ ನಿನ್ ಲವರ್ ಜೊತೆ ಇರೋ ಫೋಟೋನ ನಿನ್ ಹೆಂಡತಿ ಕಳಿಸ್ತೀನಿ. ಆಗ ಆಗ ಎರಡ್ ಕಡೆಯಿಂದ ಲಾಕ್ ಲಾಕ್ ಆಗದೆ ಇರು. ಸಂಸಾರ ಕಳ್ಕೊತೀಯ, ಮರ್ಯಾದೆನೂ ಕಳ್ಕೊತೀಯ. ಇದ್ಯಾವ್ದು ಕಳ್ಕೋಬಾರ್ದು ಅಂದ್ರೆ ನೀನು ಸೈಲೆಂಟ್ ಆಗಿ ಮನೆಗೆ ಹೋಗಿ ಸೇರ್ಕೋ, ಕಂಪ್ಲೇಂಟು ಕಿಂಪ್ಲೇಂಟು ಅಂತ ಮಾತ್ರ ಬರಬಾರ್ದು. ಫಸ್ಟ್ ಈ ಮೊಬೈಲ್ ನ ಹೊಡೆದಾಕು, ಅಲ್ಲಿಗೆ ನಮ್ ಪ್ಲಾನ್. ತಗೊಳ್ಳಿ, ಇನ್ನು ತುಂಬಾ ಕೆಲಸ ಇದೆ, ನಾನು ಕಾಲ್ ಮಾಡ್ತೀನಿ. ಹಾ ಹೇಳು ಮಹೇಶ್. ಮೇಡಮ್, ನಾವು ಮಾಡಿರೋ ಪ್ಲಾನ್ ಪಕ್ಕಾ ಸಕ್ಸಸ್. ಏನಾಯ್ತು? ಲಕ್ಕಿ ದತ್ತ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಲ್ಲ, ಅವ್ರನ್ನ ಅರ್ಧ ದಾರಿನಲ್ಲೇ ನಿಲ್ಸಿದ್ದೀನಿ. ಹೆಂಗೆ ನಾವು ಮುಂದೆ? ಅವ್ರಿಬ್ರು ಬಾಯಿ ಲಾಕ್ ಮಾಡ್ಬಿಟ್ಟಿದೀನಿ, ಕಂಪ್ಲೇಂಟ್ ಕೊಡೋದಲ್ಲ, ಅವ್ರು ಏನು ಮಾಡಬಾರ್ದು ಆ ತರ ಮಾಡಿದೀನಿ. ಹೌದಾ? ನಿಜನಾ? ಹೌದು ಮೇಡಮ್, ಅವ್ರಿಬ್ರು ತಲೆಗೆ ಸರಿಯಾಗಿ ಹುಳ ಬಿಟ್ಟಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಂಡ್ಬಿಡಿ, ನೀವ್ ಆರಾಮಾಗಿರಿ. ಅಮ್ಮ, ಪ್ಲಾನ್ ಸಕ್ಸಸ್, ಅವರಿಬ್ರು ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾ ಇಲ್ಲ. ಹೌದೇವ್ರೆ, ನಿನ್ ದಯೆ ಯಾವಾಗ್ಲೂ ನನ್ ಮೇಲೆ ಹೀಗೆ ಇಲ್ಲಪ್ಪ ಸ್ವಾಮಿ. ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರ? ಹೌದು ಮೇಡಮ್, ಆ ತರ ಪ್ಲಾನ್ ಮಾಡಿಲ್ವ ನಾವು. ನಾನ್ ಕಳ್ಸಿರೋ ಫೋಟೋಸ್ ನೋಡಿ, ಅಣ್ಣ ತಮ್ಮ ಇಬ್ರು ಸುಸ್ತಾಗೋಗಿದ್ದಾರೆ. ಪಾಪ, ಯಾರಿಗೂ ಗೊತ್ತಿಲ್ದರ ಲಕ್ಕಿ ಎಂಗೇಜ್ಮೆಂಟ್ ಆಗಿದ್ನಲ್ಲ, ಇವಾಗ ನಾನು ಕಳ್ಸಿರೋ ಫೋಟೋಸ್ ನೋಡಿ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಸರಿಯಾದ ಪಾಯಿಂಟ್ ನ ಹಿಡಿದಿದ್ಯಾ? ಇಲ್ಲ ಅಂದಿದ್ರೆ ಅವ್ರನ್ನ ಬಗ್ಸೋದಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಬಳಲಿ ಬೆಂಟಾಗೋಗಿದ್ದಾರೆ. ಏನ್ರೋ ಇಷ್ಟ ಬೇಗ ಬಂದ್ಬಿಟ್ರ? ಕಂಪ್ಲೇಂಟ್ ಕೊಟ್ಟಾಯ್ತಾ? ಇಲ್ಲ, ಕಂಪ್ಲೇಂಟ್ ಕೊಡ್ಲಿಲ್ಲ. ಯಾಕ್ರೋ ಮನ್ಸ್ ಬದ್ಲಾಯಿಸ್ಬಿಟ್ರ? ಒಳ್ಳೆ ಕೆಲ್ಸ ಮಾಡಿದ್ರಿ, ಆ ಕೋರ್ಟು ಕಚೇರಿ ಅಂತ ಅಲ್ದಾಡೋದು ತಪ್ಪು. ಹಾಗೇನಿಲ್ಲ ಚಿಕ್ಕಮ್ಮ, ಸ್ಟೇಷನ್ ಅಲ್ಲಿ ಎಸ್ ಐ ಇರ್ಲಿಲ್ಲ, ಅದಕ್ಕೆ ವಾಪಸ್ ಬಂದು. ಅಲ್ಲ, ಕೊಡ್ಲೇಬೇಕು ಅಂದಿದ್ರೆ ಎಸ್ ಐ ಹಾಕ್ಬೇಕು, ಬೇರೆ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ನಿನಗ್ ಗೊತ್ತಾಗಲ್ಲ ಬಿಡಮ್ಮ. ಹೋಗ್ಲಿ ಬಿಡು, ನನ್ಗೆ ಯಾಕೆ, ಕಾಫಿ ಕುಡಿತೀರಾ? ಹಾ ಚಿಕ್ಕಮ್ಮ, ಅವಾಗಿಂದ ತಲೆನೋವು ಅಂತಿದ್ದ, ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ, ಸ್ಟ್ರಾಂಗ್ ಇರ್ಲಿ. ನೋಡು, ಪೊಲೀಸ್ ಸ್ಟೇಷನ್ ಹೋಗ್ ಬಂದಿದ್ದಕ್ಕೆ ತಲೆನೋವು, ಇನ್ ಕೋರ್ಟು ಕಚೇರಿ ಕೇಸು ಅಂದ್ರೆ ಏನೇನ್ ಆಗ್ಬಹುದು ಅಂತ ಯೋಚನೆ ಮಾಡ. ನೀವು ಹೋಗಿ ಕಾಫಿ ಮಾಡ್ಕೊಂಡ್ ಬನ್ನಿ ನೋಡಿ. ಕೂಲ್ ಡೌನ್ ಲಕ್ಕಿ. ಏನ್ ಕೂಲ್ ಡೌನ್? ಇದೆಲ್ಲ ಹೇಗೋ ಆಯ್ತು. ಒಂದ್ ನಿಮಿಷ ಲಕ್ಕಿ, ನಿನಗೆ ಫೋನ್ ಮಾಡಿದವ್ರು ಯಾರು ಅಂತ ಕಂಡಿಡಿಯೋಣ. ಆ ನಂಬರ್ ಕೊಡಿಲಿ. ಹೇಗೆ ಕಂಡಿಡಿತೀಯ? ಪೆದ್ದನ್ ತರ ಮಾತಾಡ, ಟ್ರೂ ಕಲರ್ ಅಲ್ಲಿ ನೋಡ್ತೀನಿ ಕೊಡು. ಇಂಥ ಟೈಮಲ್ಲಿ ಬುದ್ಧಿ ಉಪಯೋಗಿಸ್ಬೇಕು. ಕೊಡ ಅನ್ನೋನ್ ಅಂತ ಬರ್ತಿದೆ. ನನಗೆ ಗೊತ್ತಿತ್ತು, ಅವರೆಲ್ಲ ಕ್ರಿಮಿನಲ್ ಮೈಂಡ್ ಇರೋರು, ಕ್ಲೂನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ನಿಜಾನೇ,
ಆದ್ರೆ ಈ ಫೋಟೋಸ್ ಯಾರು ಲೀಕ್ ಮಾಡಿರ್ತಾರೆ? ಇನ್ಯಾರು ಮಾಡಿರ್ತಾರೆ? ಆ ಸೋನಾಲ್ ಏನೋ ಇಲ್ಲ ಅವ್ರ ಅಮ್ಮನೋ ಯಾರೋ ಲೀಕ್ ಮಾಡಿರ್ತಾರೆ ಅಷ್ಟೇ. ಅದೇ ಹೇಳ್ತೀಯ, ನಿನ್ ಎಂಗೇಜ್ಮೆಂಟ್ ಫೋಟೋ ಯಾರತ್ರ ಇರುತ್ತೆ? ಅವ್ರ ಹತ್ರ ಇರುತ್ತೆ. ಅವರಲ್ಲಿ ಇನ್ಯಾರು ಲೀಕ್ ಮಾಡಕ್ಕಾಗತ್ತೆ? ಅವರೇ ಮಾಡಿರ್ತಾರೆ. ಇಲ್ಲ ದತ್ತಣ್ಣ, ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಈ ಫೋಟೋಸ್ ಎಲ್ಲ ಪಬ್ಲಿಷ್ ಆಗಬಾರ್ದು ಅಂತ. ನಿನಗೆ ಗೊತ್ತಿಲ್ಲ, ನಿನ್ನ ದೇವಸ್ಥಾನ ಕರೆದು ಎಂಗೇಜ್ಮೆಂಟ್ ಮಾಡಿಸಿದ್ದಾರೆ. ಇನ್ ನೀನ್ ಹೇಳಿದ್ ಕೇಳ್ತಾರ ಅವರು? ಯಾವ್ದೇ ಕಾರಣಕ್ಕೂ ಕೇಳಲ್ಲ. ಮಾಡ್ತೀನಿ. ಏನೋ ಮಾಡ್ತೀಯ, ಇರೋ ಒಂದ್ ನಿಮಿಷ. ಯಾಕೋ ಏನಾಯ್ತು ನಿಂಗೆ? ಅಮ್ಮ ಮಗಳು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಸುಮ್ನೆ ಇದಿ ಲೋಗೋ ಮಾರಿ ನಾ ಮನೆ ಕರ್ಕೊ ಬಂದಾಗುತ್ತೆ. ಆಮೇಲೆ ಸುಮ್ನೆ ನಿಂತ್ಕೋ ಬಿಡು. ಅವ್ರು ಮಾಡಿರೋ ಕೆಲಸಕ್ಕೆ ಸುಮ್ನೆ ಇರಕ್ಕಾಗತ್ತಾ? ಅವ್ರ ಬುದ್ಧಿ ಕಲಿಸ್ತೀನಿ. ಇದನ್ನೆಲ್ಲ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು, ಇಲ್ಲಾರ ಚಿಕ್ಕ ಚಿಕ್ಕ ವಿಷಯ ದೊಡ್ಡ ದೊಡ್ಡ ಆಗ್ಬಿಡುತ್ತೆ. ಮೊದಲು ಇದನ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅಂತ ನೋಡೋಣ. ಬಿಡು ನೀನು. ನನ್ ಪಾಡ್ ನಾನು ಇರ್ತೀನಿ, ಸುಮ್ನೆ ನನ್ನ ತಗ್ಲಾಕಿಸ್ತಾರೆ. ನೋಡ, ನೀನೇನು ತಪ್ಪು ಮಾಡಿದ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಸೋನಾಲಿ ಜೊತೆ ಇರೋ ಫೋಟೋ, ಗೀತಾ ಅವ್ರ ಜೊತೆ ಇರೋ ಫೋಟೋ, ಎರಡು ಫೋಟೋನು ಒಬ್ಬರ ಹತ್ರನೂ ಇದೆ. ಇಂಥ ಟೈಮಲ್ಲಿ ನಾವು ಹುಷಾರಾಗಿರ್ಬೇಕು. ಒಂದ್ ವೇಳೆ ಸೋನಾಲಿ ಅವ್ರ ಜೊತೆ ಇರೋ ಫೋಟೋ ಗೀತಾ ಅವ್ರಿಗೇನಾದ್ರು ಸಿಕ್ಕಿದ್ರೆ, ಅಥವಾ ಗೀತಾ ಅವ್ರ ಜೊತೆ ಇರೋ ಫೋಟೋ ಸೋನಾಲಿ ಅವ್ರಿಗೇನಾದ್ರು ಸಿಕ್ಕಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಏನೋ ಮತ್ತೆ ಅದಕ್ಕೆ ಏನೋ ಮಾಡ್ತಿದ್ಯಾ? ಇದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಇದನ್ನ ಬಿಸಾಕ್ಬೇಕು. ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಕರೆಕ್ಟ್ ಟೈಮ್ಗೆ ಅವ್ರ ಎಂಗೇಜ್ಮೆಂಟ್ ಫೋಟೋ ಸಿಕ್ತು ನನಗೆ. ಇವಾಗ ಅವನ್ ಗಮನ ಕಂಪ್ಲೇಂಟ್ ಕಡೆ ಇಲ್ಲ ಮೇಡಮ್, ಸೋನಾಲಿ ಸೋನಾಲಿ ಮೇಲಿದೆ. ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ಸೋನಾಲಿ ಹತ್ರ ಇತ್ತು, ಅದ್ ಹೆಂಗ್ ಆಚೆ ಬಂತು ಅಂತ ಇವಾಗ ಸೋನಾಲಿ ಮೇಲೆ ಡೌಟ್ ಶುರು ಮಾಡಿದಾನವನು. ಬಿಡಿ ಮೇಡಮ್, ಇವಾಗ ನಾವೆಲ್ಲ ಸೇಫ್ ಆದ್ವಲ್ಲ, ಅಷ್ಟು ಸಾಕು. ಅಷ್ಟೇ ತಾನೆ ನಮಗ್ ಬೇಕಾಗಿದ್ದು, ಅದೇ ಅವರಿಂದ ಸೇಫ್ ಆಗ್ಬೇಕಾಗಿತ್ತು, ಆಗಿದ್ದೀವಿ ಅಷ್ಟೇ ತಾನೆ ಮೇಡಮ್. ಆದ್ರೆ ನಮ್ಗೆ ಮತ್ತೊಂದು ಪ್ರಾಬ್ಲಮ್ ಇದೆ. ಅವ್ರ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿದ್ಮೇಲೆ ಮತ್ತೇನ್ ಪ್ರಾಬ್ಲಮ್? ಮೇಡಮ್, ಲಕ್ಕಿಗೆ ಚೆನ್ನಾಗ್ ಗೊತ್ತು ಅವ್ನ ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ಸೋನಾಲಿ ಹತ್ರ ಮಾತ್ರ ಇದೆ ಅಂತ. ಅದೇನಾದ್ರು ಆಚೆ ಬರ್ಬೇಕು ಅಂದ್ರೆ ಅವ್ರ ಮನೆಯವರೇ ಯಾರಾದ್ರೂ ಕೊಡ್ಬೇಕು ಅಂತ ಅವ್ರಿಗೇನಾದ್ರು ಡೌಟ್ ಬಂದು ಡೈರೆಕ್ಟ್ ಆಗಿ ಹೋಗಿ ಕೇಳ್ಬಿಟ್ರೆ ಕೇಳಿದ್ರೆ ಏನಾಗುತ್ತೆ? ಹೇಳಿ ಬಿಡು. ಇಲ್ಲ ಮೇಡಮ್, ನೀವು ಸೋನಾಲಿ ಹತ್ರ ಇಸ್ಕೊಂಡಿರೋ ಫೋಟೋಸ್ ನೀವೇ ಕೊಟ್ಟಿದ್ದು ಅಂತ ಲಕ್ಕಿಗೆ ಬಾಯ್ ಬಿಟ್ಬಿಟ್ರೆ ಇದು ಮತ್ತೊಂದು ಪ್ರಾಬ್ಲಮ್ ಅಲ್ವಾ ಮೇಡಮ್? ಈ ಫೋಟೋ ಹೇಗ್ ಸಿಕ್ತು ಅನ್ನೋ ಟೆನ್ಷನ್ ಅಲ್ಲಿ ಅದೆಲ್ಲ ಅವನಿಗೆ ಹೊಳಿಯಲ್ಲ. ಫಸ್ಟ್ ಆಫ್ ಆಲ್ ಈ ತರ ವಿಷಯಗಳನ್ನೆಲ್ಲ ಅವ್ನ್ ಸೋನಾಲಿ ಹತ್ರ ಹೋಗಿ ಕೇಳಲ್ಲ. ಇಲ್ಲ ಮೇಡಮ್, ಅಕಸ್ಮಾತ್ ಹೋಗಿ ಕೇಳಿದ್ರೆ ಏನ್ ಮಾಡೋದು? ಸೋನಾಲಿ ಈ ವಿಷಯನ ಬಾಯ್ ಬಿಡಲ್ಲ, ಯಾಕಂದ್ರೆ ಅವಳ ಪ್ರೀತಿ ವಿಷಯಕ್ಕೆ ಸಪೋರ್ಟಿವ್ ಆಗಿರೋದು ಅಂತ ಅಂದ್ರೆ ನಾನೊಬ್ಳೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನನ್ನನ್ನು ಕಳ್ಕೊಳ್ಳೋದಕ್ಕೆ ಸೋನಾಲಿ ಇಷ್ಟಪಡಲ್ಲ. ನೋಡಿ ಮೇಡಮ್, ಇದೊಂದ್ ಆಗದೆ ಹೋದ್ರೆ ನಾವ್ ಈ ಪ್ರಾಬ್ಲಮ್ ಇಂದ ಸೇಫ್ ಆದಂಗೆ. ಪಾರಾದ್ವಿ ಅಂತ ಹೇಳು ಮೇಡಮ್. ಅದು ಈ ಕೆಲ್ಸ ಮಾಡೋದಕ್ಕೆ ಹುಡ್ಗುರ್ಗೊಂದ್ ಸ್ವಲ್ಪ ನನ್ ಪಾಕೆಟ್ ಇಂದಾನೆ ಖರ್ಚು ಮಾಡಿದೀನಿ. ಸ್ವಲ್ಪ ನಿನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ ಪ್ರಾಬ್ಲಮ್ ಸಾಲ್ವ್. ಸದ್ಯ ಕಡೆ ನನಗೆ ಈ ಪೊಲೀಸು ಪೊಲೀಸ್ ಸ್ಟೇಷನ್ ಕಂಡ್ರಾಗೋದಿಲ್ಲ. ಜೈಲ್ ಹೋಗೋದು ತಪ್ತಲ್ಲ, ಆ ಲಕ್ಕಿ ದತ್ತನ್ ಕಾಲ್ ಹಿಡಿಯೋದು ತಪ್ತು ಕಣ. ಸಾಧ್ಯ ಸಾಹಸ ನೆಬಿಡ, ನಡಿ ಹೋಗೋಣ. ಏನ್ರೋದು ಕಮ, ಕಂಪ್ಲೇಂಟ್ ಕೊಡಕ್ ಹೋಗಿದ್ವಲ್ಲ ಅದ್ರದ್ದು ಸ್ವಲ್ಪ ಪ್ರೂಫ್ ಎಲ್ಲ ಇಟ್ಕೊಂಡಿದ್ದು. ಈ ಕಂಪ್ಲೇಂಟ್ ಕೊಡೋದು ಇನ್ನು ತಲೆಯಿಂದ ಹೋಗಿಲ್ವಾ? ಕೋರ್ಟು ಕಚೇರಿ ಕಂಪ್ಲೇಂಟ್ ಪೊಲೀಸು ಅನ್ಕೊಂಡು ಮೊದಲು ತಲೆಯಿಂದ ತೆಗ್ದಾಕು. ಹೋಗೋ, ಬಿಸಿ ಬಿಸಿ ಕಾಫಿ ಕುಡಿ, ತಲೆನೋ ಹೋಗುತ್ತೆ. ಹೋಗೋಣ. ತಲೆ ಕೆಟ್ಟಿದ್ಯೇನೋ ಚಿಕ್ಕಮ್ಮನವ್ರು ನೋಡಿದ್ರೆ ಹಿಂಗ್ ಸುಸ್ತರ ಆಡ್ತಿಲ್ಲ ಅವಳೆ.